ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಸಿಕ್ತು ಪ್ರಬಲ ಸಾಕ್ಷಿ. ಆಕ್ಸಿಜನ್ ದುರಂತಕ್ಕೆ ರೋಹಿಣಿ ಕಾರಣ ಎನ್ನುತ್ತಿದೆ ಸಾಕ್ಷಿ. ಇದು ಮಹಾ ದುರಂತಕ್ಕೆ ಟ್ವಿಸ್ಟ್ ನೀಡಲಿರುವ ಪ್ರಬಲ ಸಾಕ್ಷಿ. ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಸಿಕ್ತು ಪ್ರಬಲ ಸಾಕ್ಷಿ. ಆಕ್ಸಿಜನ್ ದುರಂತಕ್ಕೆ ರೋಹಿಣಿ ಸಿಂಧೂರಿಯೇ ಕಾರಣ ಎನ್ನುತ್ತಿದೆ ಈ ಸಾಕ್ಷಿ. ಇದು ಮಹಾ ದುರಂತಕ್ಕೆ ಟ್ವಿಸ್ಟ್ ನೀಡಲಿರುವ ಪ್ರಬಲ ಸಾಕ್ಷಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಸ್ಫೋಟಕ ಆಡಿಯೋ. ಚಾಮರಾಜನಗರ ದುರಂತಕ್ಕೆ ಟ್ವಿಸ್ಟ್ ನೀಡಲಿದೆ ಈ ಆಡಿಯೋ. ಆಕ್ಸಿಜನ್ ದುರಂತಕ್ಕೆ ರೋಹಿಣಿ ಕಾರಣ ಎನ್ನುತ್ತಿದೆ ಈ ಆಡಿಯೋ ಸಾಕ್ಷಿ. ಅಂದು ಡಿಸಿ ರೋಹಿಣಿ ಸಿಂಧೂರಿ ಎಚ್ಚೆತ್ತಿದ್ದರೆ 34 ಜೀವ ಉಳಿತಾ ಇತ್ತು. ಎಷ್ಟೊಂದು ಪ್ರಭಾವ ಬೀರಿದ್ದರು ಗೊತ್ತಾ ರೋಹಿಣಿ ಸಿಂಧೂರಿ? ದುರಂತಕ್ಕೆ ರೋಹಿಣಿ ಸಿಂಧೂರಿ ಅವರೇ ಕಾರಣ ಎನ್ನುತ್ತಿದೆ ಸಾಕ್ಷಿ. ಬಿಜೆಪಿ ರೈತ ಮುಖಂಡ ಅಮ್ಮನಪುರ ಮಲ್ಲೇಶ್ರಿಂದ ಆಡಿಯೋ ಬಿಡುಗಡೆ. ಸ್ಫೋಟಕ ಆಡಿಯೋ ಇದು. ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಸಿಕ್ಕಿರುವಂತಹ ಪ್ರಬಲ ಆಡಿಯೋ ಸಾಕ್ಷಿ. ಆ ಆಡಿಯೋ ಸಾಕ್ಷಿಯಲ್ಲಿ ಈ ದುರಂತಕ್ಕೆ ರೋಹಿಣಿ ಸಿಂಧೂರಿಯವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ರೈತ ಮುಖಂಡ ಅಮ್ಮನಪುರ ಮಲ್ಲೇಶ್ರಿಂದ ಆಡಿಯೋ ಬಿಡುಗಡೆ ಆಗಿದೆ. ಮಹಾ ದುರಂತ, ಆ ದುರಂತಕ್ಕೆ ಟ್ವಿಸ್ಟ್ ನೀಡಲಿರುವಂತಹ ಪ್ರಬಲ ಸಾಕ್ಷಿ. ಹಾಗಾದ್ರೆ ಆ ಆಡಿಯೋದಲ್ಲಿ ಇರೋದಾದ್ರೂ ಏನು? ರೋಹಿಣಿ ಆದೇಶ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಕದಲಬಾರ್ದ. ಹಾಗಾದ್ರೆ ಆಕ್ಸಿಜನ್ ಕೊಡಬೇಡಿ ಅಂತ ಡಿಸಿ ರೋಹಿಣಿ ಫರ್ಮಾನ್ ಹೊರಡಿಸಿದ. ರೋಹಿಣಿ ಆದೇಶ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಕದಲಬಾರ್ದ, ಆಕ್ಸಿಜನ್ ಕೊಡಬೇಡಿ ಎಂದು ಡಿಸಿ ರೋಹಿಣಿ ಫರ್ಮಾನ. ರೋಹಿಣಿ ಅಂದು ಧಮಕಿ ಹಾಕದೇ ಇದ್ದಿದ್ರೆ 34 ಜೀವ ಉಳಿತಾ ಇತ್ತು. ಚಾಮರಾಜನಗರಕ್ಕೆ ಆಕ್ಸಿಜನ್ ಕಳುಹಿಸೋದಿಕ್ಕೆ ರೋಹಿಣಿ ಕಿರಿಕ್ ತೆಗೆದಿದ್ರಂತೆ. ಆಕ್ಸಿಜನ್ ಕಳುಹಿಸ್ತಾ ಇದ್ದಂತಹ ಅಧಿಕಾರಿಗೆನೆ ಧಮಕಿ ಹಾಕಿದ್ದ ರೋಹಿಣಿ. ಆಕ್ಸಿಜನ್ ಕಳುಹಿಸ್ತಾ ಇದ್ದಂತಹ ಅಧಿಕಾರಿ, ಆ ಅಧಿಕಾರಿಗೆನೆ ರೋಹಿಣಿ ಧಮಕಿ ಹಾಕಿದ್ರಂತೆ. ಏನ್ರಿ ಡಿಸ್ಮಿಸ್ ಮಾಡ್ಬೇಕಾ ಅಧಿಕಾರಿಗೆ ರೋಹಿಣಿ ಧಮಕಿ ಹಾಕಿರೋದಿದು? ಯಾಕ್ರಿ ಚಾಮರಾಜನಗರಕ್ಕೆ ಅಷ್ಟು ಆಕ್ಸಿಜನ್ ಅನ್ನ ಕಳಿಸ್ತೀರಿ? ಮೈಸೂರಿಗೆ ಬೇಕು, ಚಾಮರಾಜನಗರಕ್ಕೆ ಯಾಕೆ ಅಷ್ಟು ಕಳಿಸ್ತಾ ಇದ್ದೀರಿ? ಆಕ್ಸಿಜನ್ ಕಳಿಸಿದ್ರೆ ಡಿಸ್ಮಿಸ್ ಮಾಡ್ತೀನಿ ಅಂತ ಕಿರಿಕ್ ತೆಗೆದಿದ್ರಂತೆ ರೋಹಿಣಿ. ಮೇಡಮ್ ಆಕ್ಸಿಜನ್ ಇಲ್ಲ ಅಂತಂದ್ರು ರೋಹಿಣಿ ಕೇಳಲೇ ಇಲ್ಲ. ಮೈಸೂರು ಚಾಮರಾಜನಗರ ಡ್ರಗ್ ಕಂಟ್ರೋಲರ್ಗೆ ಧಮಕಿ. ರೋಹಿಣಿ ಧಮಕಿಗೆ ಬೆದರಿ ಆಕ್ಸಿಜನ್ ಕಳುಹಿಸಲಿಲ್ಲ. ಆರು ಬಿಜೆಪಿ ರೈತ ಮುಖಂಡ ಈ ಕುರಿತಾಗಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಅಮ್ಮನ ಮಲ್ಲೇಶ್ರಿಂದ ಬಿಡುಗಡೆಗೊಂಡಿರುವಂತಹ ಆಡಿಯೋ ಇದು. ಈ ಆಡಿಯೋದಲ್ಲಿ ಮೈಸೂರು ಡಿಸಿ ಆಗಿದ್ದಂತಹ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿ ಧಮಕಿ ಹಾಕಿದ್ರು ಅನ್ನೋದಿದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಇರೋದಾದ್ರೂ ಏನು ಕೇಳಿ. ಅರುಣ್ ಸರ್ ಹೇಳಿ. ಅರುಣ್ ಡಿಸಿ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳು, ಡಿಸ್ಮಿಸ್ಗೆ ಬರೀಲ, ಏನ್ ಮಾಡ್ಲಿ ಹೇಳು. ಬೈ ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಚಾಮರಾಜನಗರ್. ಸದನ್ ಗ್ಯಾಸ್ ಹೇಳ್ತಾನೆ ನಾಳೆ ರೀಫಿಲ್ಗೆ ಇಲ್ಲ ಮೈಸೂರಿಗೆ ಅಂತ. ಇಲ್ಲ ಮೇಡಮ್, ಅಲ್ಲಿ ಇವತ್ತು ಮೇಡಮ್ ಒಂದೇ ಒಂದ್ ನಿಮಿಷ ಮೇಡಮ್, ಇವತ್ತು ಅಲ್ಲಿ ಟ್ಯಾಂಕ್ ಬರ್ತಾ ಇದೆ ಮೇಡಮ್, ಇನ್ಸ್ಟಾಲ್ ಆಗ್ತಾ ಇದೆ. ನನಗೆ ಇವತ್ತು ನೈಟ್ಗೆ ಸದರ್ನ್ ಗ್ಯಾಸ್ಗೆ 10,000 ಲೀಟರ್ಸ್ LMO ಫಿಲ್ ಆಗ್ಬೇಕು. ನೀವು 11 o'clock ಬಂದ್ಬಿಡು ಆಫೀಸ್ಗೆ ವಿತ್ ಆಲ್ ಡೀಟೇಲ್ಸ್. ವೈ ಆರ್ ಯು ನಾಟ್, ಏನಕ್ಕೆ ಹೋಗ್ತಾ ಇದೆ ಅಷ್ಟು ಮೇಡಮ್? ಇಲ್ಲ ಮೇಡಮ್, ಅಲ್ಲಿ ಫುಲ್ ಹಾಸ್ಪಿಟಲ್ಗೆ ಇಲ್ಲ ಮೇಡಮ್, ಕೋವಿಡ್ ಪೇಷಂಟ್ ಅಲ್ಲ, ಹಾಸ್ಪಿಟಲ್ಗೆ ಆಕ್ಸಿಜನ್ ಇಲ್ಲ ಮೇಡಮ್, ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಿದೆ ಮೇಡಮ್. ದಯವಿಟ್ಟು ಇದು ಪ್ರತಿಯೊಂದು ಹಾಸ್ಪಿಟಲ್ ಹತ್ರ ಇಂಡೆಂಟ್ ತಗೋ, ಒಬ್ಬೊಬ್ಬರಿಗೆ ಕಾಲ್ ಮಾಡಿ. ಈಗ ಎಲ್ಲರೂ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಯಾವ್ದಕ್ಕೂ ಕೊಡ್ತಿಲ್ಲ ಮೇಡಮ್. ಈಗ 34 ಹಾಸ್ಪಿಟಲ್ಗೂ ಕಾಲ್ ಮಾಡಿ ಅವ್ರಿಗೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟ್ 2 days ಗೆ ಬರ್ಕೊಂಡ್ ಬಾ. ಈಗ 11 o'clock ಬರುವಾಗ ಈಗ ಅಲನ್ ಸರ್ಗೆ ಬೇಕು, ಇನ್ನೊಬ್ಬರು ಬೃಂದಾವನ್ ಹೇಳಿದ್ರಲ್ವಾ,
ಬೇಕು. ನಾಲ್ಕೈದು ಹಾಸ್ಪಿಟಲ್ಸ್ ಎಲ್ಲರೂ ಕನ್ವರ್ಟ್ ಮಾಡ್ತಿದ್ದಾರೆ, ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ತಗೊಂಡ್ ಬಾ ನೀನು. ಓಕೆ ಮೇಡಮ್, ಎಲ್ಲರೂ ಫೋನ್ ಮಾಡಿ ತಗೊಂಡ್ಬರ್ತೀನಿ ಮೇಡಮ್. ಓಕೆ ಅರುಣ್. ಹಾ ಸರ್, ಯಾರು ಹೇಳಿ? ಅರುಣ್, ಡಿ ಸಿ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್, ನಮಸ್ಕಾರ. ಹೇಳು, ಡಿಸ್ಮಿಸ್ಗೆ ಬರೀಲ, ಏನ್ ಮಾಡ್ಲಿ ಹೇಳು. ಮೇಡಮ್ ವೈ ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಚಾಮರಾಜನಗರ್. ಸದರ್ನ್ ಗ್ಯಾಸ್ ಹೇಳ್ತಾನೆ ನಾಳೆ ರೀಫಿಲ್ಗೆ ಇಲ್ಲ ಮೈಸೂರಿಗೆ ಅಂತ. ಇಲ್ಲ ಮೇಡಮ್, ಅಲ್ಲಿ ಇವತ್ತು ಮೇಡಮ್ ಒಂದು ನಿಮಿಷ ಮೇಡಮ್, ಇವತ್ತು ಅಲ್ಲಿ ಟ್ಯಾಂಕ್ ಬರ್ತಾ ಇದೆ ಮೇಡಮ್, ಇನ್ಸ್ಟಾಲ್ ಆಗ್ತಾ ಇದೆ. ನನಗೆ ಇವತ್ತು ನೈಟ್ಗೆ ಸದರ್ನ್ ಗ್ಯಾಸ್ಗೆ 10,000 ಲೀಟರ್ಸ್ LMO ಫಿಲ್ ಆಗ್ಬೇಕು. ನೀವು 11:00 ಬಂದ್ಬಿಡು ಆಫೀಸ್ಗೆ ವಿತ್ ಆಲ್ ಡೀಟೇಲ್ಸ್. ವೈ ಆರ್ ಯು ನಾಟ್, ಏನಕ್ಕೆ ಹೋಗ್ತಾ ಇದೆ ಅಷ್ಟು ಮೇಡಮ್? ಇಲ್ಲ ಮೇಡಮ್, ಅಲ್ಲಿ ಫುಲ್ ಹಾಸ್ಪಿಟಲ್ಗೆ ಇಲ್ಲ ಮೇಡಮ್, ಕೋವಿಡ್ ಪೇಷಂಟ್ ಇಲ್ಲ ಹಾಸ್ಪಿಟಲ್ಗೆ, ಆಕ್ಸಿಜನ್ ಇಲ್ಲ ಮೇಡಮ್, ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಿದೆ ಮೇಡಮ್. ಇದು ಪ್ರತಿಯೊಂದು ಹಾಸ್ಪಿಟಲ್ ಹತ್ರ ಇಂಡೆಂಟ್ ತಗೋ, ಒಬ್ಬೊಬ್ಬರಿಗೆ ಕಾಲ್ ಮಾಡಿ. ಈಗ ಎಲ್ಲರೂ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಯಾವ್ದಕ್ಕೂ ಕೊಡ್ತಿಲ್ಲ ಮೇಡಮ್. ಚಾಮರಾಜನಗರ 34 ಹಾಸ್ಪಿಟಲ್ಗೂ ಕಾಲ್ ಮಾಡಿ ಅವ್ರಿಗೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟ್ 2 ಡೇಸ್ ಗೆ ಬರ್ತ್ಕೊಂಡ್ ಬಾ. ಈಗ 11:00 ಬರುವಾಗ ಈಗ ಅಲನ್ ಸರ್ ಗೆ ಬೇಕು, ಇನ್ನೊಬ್ಬರು ಬೃಂದಾವನ್ ಹೇಳಿದ್ರಲ್ವ, ಬೃಂದಾವನ್ ಬೇಕು. ನಾಲ್ಕೈದು ಹಾಸ್ಪಿಟಲ್ಸ್ ಎಲ್ಲರೂ ಕನ್ವರ್ಟ್ ಮಾಡ್ತಿದ್ದಾರೆ, ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ತಗೊಂಡ್ ಬಾ ನೀನು. ಓಕೆ ಮೇಡಮ್, ಎಲ್ಲರೂ ಫೋನ್ ಮಾಡಿ ತಗೊಂಡ್ಬರ್ತೀನಿ ಮೇಡಮ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.